ಸ್ನೇಹಿತರೆ ನಮಸ್ತೆ, ಹೇಗಿದ್ದೀರಿ? ನಾನೀಗ ಸಿರಾ ಹತ್ರ ಇದ್ದೀನಿ ಸ್ನೇಹಿತರೆ. ನಾನು ನನ್ನ ಮತದಾನದ ಹಕ್ಕನ್ನು ಚಲಾಯಿಸಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಒಂದು ತುಂಬ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ, ಬಹುಶಃ ನಿಮಗೆಲ್ರಿಗೂ ಅದು ಅನಿಸಿರ್ಬೇಕು ಅಂತ ಅನ್ಕೋತೀನಿ. ನಿನ್ನೆ ನಾನು ಪ್ರಜಾವಾಣಿಲಿ ನೋಡಬೇಕಾದ್ರೆ ಒಂದು ಸುದ್ದಿ ಬಂದಿದೆ. ಏನು ಅಂತಂದರೆ, ಒಟ್ಟಾರೆ ಈ ನೀತಿ ಸಂಹಿತೆ ಜಾರಿಯಾಗಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ ಚುನಾವಣೆ ಮುಗಿಯುವವರೆಗೂ ಒಟ್ಟು ಚುನಾವಣಾ ಆಯೋಗ, ನೀವು ನೋಡಿದಿರಲ್ಲ ರಸ್ತೆಲ್ಲೆಲ್ಲ ಬ್ಯಾರಿಕೇಡ್ಗಳನ್ನ ಹಾಕಿ ಎಲ್ಲ ಗಾಡಿ ಚೆಕ್ ಮಾಡ್ತಾ ಇದ್ರಲ್ಲ, ಆ ಥರ ಗಾಡಿಗಳನ್ನ ಚೆಕ್ ಮಾಡಿ ರಿಕವರಿ ಮಾಡೋ ದುಡ್ಡು ಎಷ್ಟು ಗೊತ್ತಾ? ಸುಮಾರು 300 ಕೋಟಿಗೂ ಹೆಚ್ಚಂತೆ. ಮೋರ್ ದ್ಯಾನ್ 300 ಕ್ರೋರ್ಸ್ನ ಇಡೀ ಕರ್ನಾಟಕದಾದ್ಯಂತ ರಿಕವರಿ ಮಾಡಿದಾರಂತೆ. ಸೊ ಅದಕ್ಕೆ ದಾಖಲೆ ಇಲ್ಲ, ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ರು ಅಂತ ಎಲ್ಲ ಹೇಳಿ ರಿಕವರಿ ಮಾಡಿದ್ದಾರೆ. ಆದರೆ ನನಗಿರೋ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ? ನನಗೆ ಅಂತ ನನಗಿದ್ಲೋ ನೋಡಿ, ಇವ್ರಿಗೂ ಕೂಡ ಅದೇ ಪ್ರಶ್ನೆ ಇದೆ. ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅವರು, ಇವ್ರಿಗೂ ಇರೋಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಈ ದುಡ್ಡು ರಿಕವರಿ ಮಾಡ್ತಾರಲ್ಲ, ಇದು ತೊಗೊಂಡೋಗಿ ಏನು ಮಾಡ್ತಾರೆ ಶಿವ? ಅದು ಇದುವರೆಗೂ ಪೇಪರಲ್ಲಿ ಇಷ್ಟು ಚುನಾವಣೆ ಆಗಿದೆ, ದುಡ್ಡು ರಿಕವರಿ ಆಗುತ್ತೆ ಅಂತ ಬರುತ್ತೆ, ಆ ದುಡ್ಡು ಏನಾಯಿತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಕಾಮನ್ ಮ್ಯಾನಾಗಿ ನಮಗೂ ಒಂಚೂರು ತಿಳ್ಕೊಳ್ಳೋ ಕುತೂಹಲ ಇದೆ, ಹೇಳಿ ಅಂತ ಸಂಬಂಧಪಟ್ಟರಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಬುದ್ಧಿವಂತರಿರ್ಬೋದು, ಗೊತ್ತಿರೋರು ಇರ್ಬೋದು, ನಮಗೂ ತಿಳಿಸಿ ಅಂತೀವಿ. ಆದರೆ ಇದು ಏನಾಗಬೇಕು ಅಂತ ಹೇಳಿ, ಇವ್ರ ಹತ್ರ ಒಂದು ಒಳ್ಳೆ ಡೈಲಾಗ್ ಇದೆ, ಅದನ್ನು ಕೇಳಿ ಹೇಳಿ ಮಿಸ್ಟರ್ ರವಿರಾಜ್. ಅದೇ ಸರ್, ಇದು ಎಲ್ಲೆಲ್ಲಿ ಚೆಕ್ ಪೋಸ್ಟಲ್ಲಿ ಸಿಗುತ್ತಲ್ವ ಹಣ, ಅದನ್ನು ಮತ್ತೆ ನೀವು ಸರೆಂಡರ್ ಮಾಡಿ ಬೆಂಗಳೂರು ತೊಗೊಂಡು ಹೋಗ್ತಾರೋ ಅಥವಾ ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ, ಎಲ್ಲಿ ಹಿಡಿತಾರಲ್ವಾ, ಆ ಯಾವುದೋ ಒಂದು ಗ್ರಾಮದ ಹತ್ರ ಸಿಗ್ತದೆ ನಿಮ್ಮ ಚೆಕ್ ಪೋಸ್ಟ್, ಅಲ್ಲೇ ಅಭಿವೃದ್ಧಿಗೆ ಬಳಸ್ಕೋಬೇಕು ಆ ದುಡ್ಡನ್ನು ಅಂತ ನಮ್ಮದೊಂದು ಅನಿಸಿಕೆ. ಅಂದರೆ ಇವ್ರು ಹೇಳ್ತಾರದು ಏನು ಗೊತ್ತಾ ಸ್ನೇಹಿತರೆ? ಉದಾಹರಣೆಗೆ ಸಿರಾದಲ್ಲಿ ಸಿಕ್ತು ಅಂತ ಇಟ್ಕೊಳ್ಳಿ ದುಡ್ಡು, ಸಿರಾದ ಉದಾಹರಣೆಗೆ ಈ ರಸ್ತೆಯನ್ನು ಸಿಸಿ ರೋಡ್ ಮಾಡೋಕ್ಕೋ ಅಥವಾ ರಸ್ತೆ ಕಿತ್ತು ನೋಡಿ ಹಿಂಗೆಲ್ಲ ಕಿತ್ತು ಕಿತ್ತು ಗುಂಡಿ ಬಿದ್ದಿರುತ್ತಲ್ಲ, ಇದನ್ನು ಟಾರ್ ಹಾಕೋಕ್ಕೋ ಇತ್ಯಾದಿ ಅಲ್ಲಿ ಹಾಕ್ಬೇಕು, ಮತ್ತು ಇಲ್ಲಿಗೊಂದು ಬೋರ್ಡ್ ಹಾಕಿದ್ರೆ ಸೂಪರ್ ಆಗಿರುತ್ತೆ ಅಂತ ಇವ್ರು ಥಾಟು. ಅಂದರೆ ಏನು ಅಂದರೆ, ಈ ದುಡ್ಡು ಅಥವಾ ಈ ರಸ್ತೆ ನಾವು ನಿರ್ಮಾಣ ಮಾಡಿರೋಂಥದ್ದು ಈ ಟೋಲಲ್ಲಿ ಸಿಕ್ಕಿದಂಥ ಚುನಾವಣಾ ಸಂದರ್ಭದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ದುಡ್ಡನ್ನು ಬಳಸಿ ನಾವು ಈ ರಸ್ತೆ ಡೆವಲಪ್ ಮಾಡಿದಂಥ ಬೋರ್ಡ್ ಹಾಕಿದ್ರೆ ಅವಾಗ ಓ ದುಡ್ಡು ಸಾಕ್ಸಿದ್ರೆ ಹಿಂಗಾಗುತ್ತೆ ಅಂತ ಬಹುಶಃ ಅವ್ರಿಗೆ ಅನಿಸುತ್ತೆ ಅನ್ನೋದು ಒಂದು. ಸೊ ಹಾಗಾಗಿ ಆ್ಯಕ್ಚುಲಿ ದುಡ್ಡೇನಾಗುತ್ತೆ ನಿಮ್ಮಂಥವ್ರು ಯಾರನ್ನ ಹೇಳಿ, ಅದು ನಮ್ಮ ಸುಮ್ಮನೆ ಮರೀಸಿಕೆ ಅಷ್ಟೇ, ಹೇಳೋಕ್ಕೊಂದು ಸಣ್ಣದೊಂದು ಹಕ್ಕಿದೆಯಲ್ಲ ಅದಕ್ಕೆ ಹೇಳ್ತಾ ಇದ್ದೀವಿ ನೀವೇ ಇರಲಿ. ಆಮೇಲೆ ಇನ್ನೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ ನನಗೆ ರವಿರಾಜ್ ಸರ್. ಏನಂದರೆ, ನಾನು ಇವತ್ತು ಬಂದಿರೋಂಥ ಒಂದು ಸಮೀಕ್ಷೆ ಓದ್ತಾ ಇದ್ದೀನಿ. ಏನಾದ ಸಮೀಕ್ಷೆ ಅಂತಂದರೆ, ಅಕ್ರಾಸ್ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ 70% ಸುಮಾರು ಓಟಾಗಿದೆ, ಆದರೆ ಬೆಂಗಳೂರಲ್ಲಿ ಮಾತ್ರ 50-52% ಮಾತ್ರ ಓಟಾಗಿದೆಯಂತೆ. ಸೊ ಕಾರಣ ಏನು ಅಂತ ನಮ್ಮ ಮುತ್ಸದ್ದಿಗಳಾದ ರವಿರಾಜ್ ಅವರು ಹೇಳಬೇಕು. ನಮಗೂ ಗೊತ್ತಿಲ್ಲ, ಮೋಸ್ಟ್ಲಿ ತುಂಬ ಜನಕ್ಕೆ ಕಾರ್ಡ್ ಏನಂದರೆ, ಓ ಈ ಸಮೀಕ್ಷೆ ಬಂದಿರೋದೇ ಆಗಿರೋದ್ರ ಬಗ್ಗೆ ಅಲ್ವಾ, ಓಟ್ ಆಗಿರೋ ಬಗ್ಗೆ, ಓಟ್ ಆಗಿರೋ ಬಗ್ಗೆ ಪರ್ಸೆಂಟೇಜ್. ಅದೇ ಅವರು ತಾತ್ಸಾರ ಯಾಕೆ ಓಟ್ ಮಾಡಬೇಕು ಬಿಡಿ ಅಂತ. ಹೌದಾ? ಹಾಂ, ನಾನು ಓಟ್ ಮಾಡೋದ್ರಿಂದ, ನಂದು ನಾನೊಬ್ಬ ಓಟ್ ಮಾಡೋದ್ರಿಂದ ಏನಾಗುತ್ತೆ, ದೇಶ ಬದಲಾಗಲ್ಲ ಅನ್ನೋ ಒಂದು ತಾತ್ಸಾರದಿಂದ ಸುಮಾರು ಜನ ಮಾಡಿರಲ್ಲ ಅಂತ ಅನಿಸಿದೆ ನನಗೆ ಅನಿಸಿರೋದು. ಓಕೆ, ಅಥವಾ ಅದಕ್ಕೆ ಏನಾದ್ರು ಜಿನ್ಯೂನ್ ರೀಸನ್ ಇರ್ಬೋದಲ್ವಾ? ಕೆಲವರಿಗೆ ವೋಟರ್ ಐಡಿಗಳು ಸಿಕ್ಕಿರಲ್ಲ, ಅದಿದ್ರೆ ನಿಮಗೆ ಈ ಪರ್ಸೆಂಟೇಜ್ ಹೇಳ್ತಿರ್ಲಿಲ್ಲ ಅವರು. ಈಗ ಒಟ್ಟಾರೆ ಲಿಸ್ಟಲ್ಲಿ ಇದ್ರಲ್ಲಿ 100 ಜನ ಇದಾರಂದ್ರೆ ಅದರಲ್ಲಿ 70 ಜನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕಾರ್ಡ್ ಸಿಗಲ್ದವ್ರಂತೂ ತುಂಬ ಜನ ಇದ್ದಾರೆ, ಯಾಕಂದರೆ ಕಾರ್ಡ್ ತೊಗೊಳಕ್ಕೆ ಹೋದರೆ ಸರ್ವರ್ ಡೋನು ಅಂತಾರೆ ಮಾಡ್ಸೋಕ್ಕೆ ಹೋದರೆ. ನಾನು ನನ್ನ ಮಗನ ಮಾಡ್ಸಕ್ಕೆ ಹೋಗಿದ್ದೆ, 3 ಸಲ ಹೋದ್ರೂ ಸರ್ವರ್ ಡೋನ್ ಅಂತಲೇ ಹೇಳಿದರು. ಬಟ್ ಹಳ್ಳಿಯವ್ರ ಹತ್ರ 70% ಓಟ್ ಇದೆಯಲ್ಲ, ಅವ್ರ ಹತ್ರ ಹೆಂಗೆ? ಅವ್ರ ಹತ್ರ ಆದರೆ ಇವರೇ ಹೋಗಿ ಮಾಡಿಸ್ತಾರೆ ಆ ಕಾರ್ಡ್ನ. ಯಾರು? ಅವರೇ, ಯಾರು ಸಂಬಂಧಪಟ್ಟ ಅವರೇ ಮಾಡಿಸ್ತಾರೆ ಅದನ್ನ. ಬೆಂಗಳೂರವ್ರಿಗೆ ಯಾಕೆ ಹುಡ್ಕೊಂಡೋಗಿ ಮಾಡಿಸಲ್ಲ? ಮಾಡಿಸಲ್ಲ, ಅವರು ಮಾಡಿಸಲ್ಲ. ಅವ್ರು ಹೋದ್ರೆ ಈ ಥರ ಇರುತ್ತೆ, ನಾವು ಸ್ವತಃ ಹೋಗಬೇಕು, ನಾವು ಎಲ್ಲಿ ಆ ಮತದ ಚೀಟಿ ಮಾಡಿಸ್ಬೇಕು ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೋದ್ರೆ ಈ ಥರದ ಪ್ರಾಬ್ಲಮ್ಗಳು. ಹಾಗಾಗಿ ಅದನ್ನು ಆನ್ಲೈನ್ ಮಾಡೋಕ್ಕಿದೆ, ಫಾರ್ಮ್ ನಂಬರ್ 6 ನೀವು ತುಂಬದಂತಿದೆ, ಅಲ್ಲಿ ತುಂಬಕ್ಕಾಗಲ್ಲ. ನೀವು ಆನ್ಲೈನಲ್ಲಿ ಫಿಲ್ ಮಾಡೋಕ್ಕಾಗಲ್ಲ, ಫಿಲ್ ಮಾಡೋಕ್ಕಾಗಲ್ಲ. ಅದು ಏನು ಮಾಡಬೇಕು, ಡೌನ್ಲೋಡ್ ಮಾಡಿಕೊಂಡು ಅದನ್ನ ಫಿಲ್ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬೇಕು ನೀವು. ಹಂಗಾಗಬೇಕು, ನಾವು ಹೇಳ್ತಾ ಇರೋದು ಆ ಥರ ಆಗಬೇಕು ಅಂತ. ಆನ್ಲೈನಲ್ಲಿ ತುಂಬಬೇಕು, ನೀವು ಏನು ಕೇಳ್ತೀರೋ ಅದನ್ನ ಅಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ ನಾವು. ಫೋಟೋ ಐ ಡಿ ಆಗಿರ್ಬೋದು, ಆಧಾರ್, ಎಲ್ಲ ಲಿಂಕ್ ಆಗುತ್ತಾನೆ. ಅದು ಹೋದರೆ ನಮ್ಗೆ ATM ಕಾರ್ಡ್ ಹೆಂಗೆ ಬರುತ್ತಲ್ಲ ಸರ್, ಈ ಮತದ ಗುರುತಿನ ಚೀಟಿನೂ ಆ ಥರ ಬರಬೇಕು ಅಂತ. ಸೊ ಒಂದು SBI ಬ್ಯಾಂಕ್ನ ಅಥವಾ ಯಾವುದೋ ಒಂದು ಬ್ಯಾಂಕ್ನ ATM ಕಾರ್ಡ್ ಹೇಗೆ ಮನೆಗೆ ಕಳಿಸ್ತಾರಲ್ಲ, ನಾವು ಆನ್ಲೈನಲ್ಲಿ ಫಾರ್ಮ್ ಫಿಲ್ ಮಾಡಿದ್ರೆ ನನ್ನ ಮತದಾರನ ಪಟ್ಟಿಗೆ ಸೇರಿಸ್ಕೊಳ್ಳಿ ಅಂತ ಫಿಲ್ ಮಾಡಿದ್ರೆ ಮನೆಗೆ ಅವರು ಆ ಡೇಟಾ ಎಲ್ಲ ವೆರಿಫೈ ಮಾಡಿ ಕಾರ್ಡ್ ಕೊಡಲಿ ಅಂತ ಅನ್ನೋದು ಇವರ ಅಭಿಮತ. ಬಹುಶಃ ಸರಿ ಇದೆ ಅಂತ ನನಗೂ ಅನ್ಸುತ್ತೆ, ನೀವು ನಿಮ್ಮ ಅಭಿಪ್ರಾಯನ ಹಾಕಿ ಸ್ನೇಹಿತರೆ. ನನಗೆ ಅನ್ಸೋದು ಈ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ಓಟ್ ಕಾರ್ಡ್ ಇದ್ದು ತುಂಬ ಜನ ಓಟ್ ಹಾಕಲ್ಲ, ಏನು ಮಾಡ್ತಿರ್ತಾರೆ ನಂಗೆ ಇನ್ನೂ ಅರ್ಥ ಆಗಿಲ್ಲ ಏನಿವೆ. ಸೊ ಇರಲಿ, ಓಟ್ ಹಾಕಿ. ತುಂಬ ಜನ ಕೇಳ್ಬೋದು, ಏ ಇರಲ್ಲೇ ಕಂಡಿದ್ದೀನಿ ಓಟ್ ಹಾಕಿ, ಏನೇನು ಎಲ್ಲ ಉದ್ದಾರ ಆಗ್ಬಿಟ್ಟಿದೆ, ಎಲ್ಲ ಇರೋರೆಲ್ಲ ಹಣ ನನ್ನ ಮಕ್ಕಳೇ ಅಂತ ಅಂತಿರ್ಬೋದು ಸ್ನೇಹಿತರೆ. ಆದರೆ ಓಟ್ ಹಾಕ್ದಿರೋ ನಾವೆಂಥ ಕಚಡಗಳು ಅಲ್ವಾ? ಸೊ ಅವರು ಕಚಡಗಳು, ಓಟ್ ಹಾಕ್ದಿರೋ ನಾವು ಯೋಚನೆ ಮಾಡಬೇಕಲ್ವಾ? ಎಕ್ಸಾಕ್ಟ್ಲಿ, ಮತದಾನ ನಮ್ಮ ಹಕ್ಕಲ್ವಾ, ಹಕ್ಕನ್ನಕ್ಕಿಂತ ಅದು ಕರ್ತವ್ಯ. ಓಟ್ ಹಾಕದೆ ಹೋದ್ರೆ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಇವ್ರು ಮತ್ತೆ ಈ ಮುತ್ಸದ್ದಿಗಳನ್ನು ಮಾತಾಡ್ತಾರೆ. ಅದೇ ಈ ಚರ್ಚೆ ಮಾಡಿದ್ದು ನಾನು ಒಬ್ಬಂದಲ್ಲ, ನಮ್ಮ ಇಬ್ಬರು ಸೇರಿ ಏನು ಮಾಡಿದ್ದಂದರೆ, ಯಾರು ಮತದಾನ ಮಾಡಲ್ವಲ್ಲ ಅವ್ರಿಗೆ ಏನು, ಈಗ ಉದಾಹರಣೆಗೆ ಪೆಟ್ರೋಲು 100 ರೂಪಾಯಿ ಇದೆ ಅನ್ನಿ ಲೀಟರ್ಗೆ, ಆತನಿಗೆ 200 ರೂಪಾಯಿ ಲೀಟ್ರು, ಮತದಾನ ಮಾಡಿಲ್ಲಲ್ಲ ಅದಕ್ಕೆ.
ಹಂಗೆ ಗ್ಯಾಸ್ ಈ ತರದೊಂದ್ ಏನಾರು ಇಟ್ಟರೆ ಅವಾಗ ಎಲ್ರು ಬಂದು ಮಾಡ್ತೀವಿ ಏನೋ ನಾವು ಅಂತ. ಓ, ಉದಾಹರಣೆಗೆ ಆಲ್ರೆಡಿ ಪೆಟ್ರೋಲ್ ಗಗನಕ್ಕೆ ಹೋಗಿದೆ, ಸೊ ಗಗನದಲ್ಲಿ ಇರೋದನ್ನ ಇನ್ನು ಗಗನಕ್ಕೆ ಕಳಿಸಿ ಓಟ್ ಹಾಕಿದಿರ ನನಗೆ ಅನ್ನೋದು ಬಹುಶಃ ಸರಿ ಇದೆ ಅಂತ ಅನ್ಸುತ್ತೆ. ಓಟ್ ಹಾಕಿಲ್ವಾ, ಒಂದು ವಾರ ನಿನಗೆ ಪೆಟ್ರೋಲು ಡಬಲ್ ರೇಟ್ ಆಗುತ್ತಪ್ಪ, ಎರಡು ತಿಂಗಳು ನಿನಗೆ ಗ್ಯಾಸು ಡಬಲ್ ರೇಟ್ ಆಗುತ್ತೆ. ಕೊಡ್ತೀನಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನೀನು ಬದುಕು ಹಕ್ಕಿದೆ ನಿನಗೆ ಸಂವಿಧಾನದಲ್ಲಿ, ಆದರೆ ನಿನ್ನ ಯಾವುದೇ ಹಕ್ಕು ನಾನು ಕಸಿದೆ, ಆ ಹಕ್ಕಿಗೆ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತೀನಿ ಅಂತ ನಾವು ಆಪಿಟ್ರೆ ಎಲ್ಲರೂ ಅವಾಗ ಬಂದು ಓಟ್ ಹಾಕ್ತಾರೆ ಅಂತ ಅನಿಸುತ್ತೆ. ಇರಲಿ, ಏನಿವೆ ಮುಗ್ಸೋಕ್ಕೆ ಮುಂಚೆ ಸ್ನೇಹಿತರೆ, ಚುನಾವಣೆ ಆಗಿದೆ, ಒಳ್ಳೆ ಸರ್ಕಾರ ಬರಲಿ, ನಮ್ಮ ಜನರ ಸರ್ಕಾರ ಬರಲಿ, ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನು ಮತ್ತೆ ಹೇಳೋದಿಷ್ಟೇ ಸ್ನೇಹಿತರೆ. ಈ 380 ಕೋಟಿ ರೆಕವರ್ ಮಾಡಿದ್ರಲ್ಲ, ಅದೇನಾಯಿತು ದಯವಿಟ್ಟು ಕಮೆಂಟ್ ಹಾಕಿ ತಿಳಿಸಿ ನಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೊಸ ಸರ್ಕಾರಕ್ಕೆ ಜೈವಾಗಲಿ, ಯಾವುದೇ ಸರ್ಕಾರ ಆಗಲಿ, ಎಲ್ಲ ನಮ್ಮದೇ ಸರ್ಕಾರ. ಓಕೆ, ಥ್ಯಾಂಕ್ ಯು.